ಹೆಬ್ರಿಯಾ ಪೀತಬೈಲು ಘಟನಾ ಸ್ಥಳಕ್ಕೆ ಡಿಜಿಪಿ ಡಿರೂಪಾ ಅವರು ಭೇಟಿ ಕೊಟ್ಟಿದ್ದಾರೆ. ಡಿರೂಪಾ ಆಂತರಿಕ ಭದ್ರತಾ ಡಿಜಿಪಿ ಆಗಿದ್ದು ಅವರು ಸ್ಥಳಕ್ಕೆ ಹೋಗಿದ್ದಾರೆ. ಡಿರೂಪಾಗೆ ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಸಹ ಸಾಥ್ ಕೊಟ್ಟಿದ್ದಾರೆ. ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕೂಡ ಸ್ಥಳದಲ್ಲಿದ್ದಾರೆ. ನಕ್ಸಲ್ ವಿಕ್ರಮ್ ಗೌಡ ಕುಂಬಿಂಗ್ ವೇಳೆ ಗುಂಡೇಟಿಗೆ ಬಲಿಯಾಗಿದ್ದು ಮಾತ್ರ ಸತ್ಯ. ವಿಕ್ರಮ್ ಗೌಡ ಇಸ್ ಡೆಡ್. ಕೂಮಿಂಗ್ ಮುಂದುವರೆದಿದೆ ಅದು ನಾವು ಇನ್ಫಾರ್ಮೇಶನ್ ಹೇಳ್ಬಿಟ್ರೆ ಅವರು ನೋಡ್ಕೊಂಡು ಮತ್ತೆ ಅಲರ್ಟ್ ಆಗ್ತಾರೆ, ಅದು ಹೇಳಲಿಕ್ಕೆ ಆಗಲ್ಲ. ದಟ್ ಈಸ್ ಅಗೇನ್ ಪಾರ್ಟ್ ಆಫ್ ಅವರ್ ಇಂಟರ್ನಲ್ ಇನ್ಪುಟ್. ಸೊ ಇಂಟರ್ನಲ್ ಅದು ಹೇಳಲಿಕ್ಕೆ ಆಗಲ್ಲ, ಡೈವರ್ಜ್ ಮಾಡ್ಲಿಕ್ಕೆ ಆಗಲ್ಲ. ಥ್ಯಾಂಕ್ ಯು. ಕೆಎಂಸಿಯಲ್ಲಿ ಮಾಡಿಸ್ತೀವಿ, ಮಣಿಪಾಲ್ ಅಲ್ಲಿ ಜುಡಿಷಿಯಲ್ ಇನ್ಕ್ವೆಸ್ಟ್ ಆಗ್ತದೆ. ಇನ್ಫಾರ್ಮ್ ಆಗಿದೆ ಫ್ಯಾಮಿಲಿಗೆ ಅವ್ರಿಗೂ. ಹೌದು, ಇನ್ಕ್ವೆಸ್ಟ್ ಆದ್ಮೇಲೆ ಹ್ಯಾಂಡ್ ಓವರ್ ಮಾಡ್ತೀವಿ. ಥ್ಯಾಂಕ್ ಯು. ಹಾಸ್ಪಿಟಲ್ಗೆ ಅವರು ಫ್ಯಾಮಿಲಿ ಮೆಂಬರ್ಸ್ ಆಗ್ಲೇ ಬಂದಿರ್ಬೇಕು ಅವರು ಅಲ್ಲಿಗೆ. ವಾರ್ನಿಂಗ್ ಸಿ, ಇಟ್ ಈಸ್ ಆಲ್ರೆಡಿ ಆನ್ ದ ವೇನ್. ನಕ್ಸಲಿಸಮ್ ಇಸ್ ಆಲ್ರೆಡಿ ಆನ್ ದ ವೇನ್ ಇನ್ ಕರ್ನಾಟಕ. ಇವರು ಇರೋದ್ರಲ್ಲಿ ಮೋಸ್ಟ್ ವಾಂಟೆಡ್ ಇದ್ರು. ಈಗ ಸರೆಂಡರ್ ಪಾಲಿಸಿ ಕೂಡ ಹೊಸದಾಗಿ ಬಂದಿದೆ. ಮೇ 24, 2024 ಅಲ್ಲಿ ಸರೆಂಡರ್ ಪಾಲಿಸಿ ಹಿಂದಿನ ಪಾಲಿಸಿಗಿಂತ ಚೇಂಜ್ ಇದೆ. ನಾವು ಸರೆಂಡರ್ಗೆ ಫಸ್ಟ್ ಒತ್ತು ಕೊಡ್ತಾ ಇದ್ದೀವಿ, ಸರೆಂಡರ್ ಟ್ರೈ ಮಾಡ್ತೀವಿ.